Hello all, welcome back to my channel Shri Cook World and Snaps. Idina nanu dishwasher na use madde hage chemical based soaps na use madde bottles na nanu hege natural agi clean madabodu anta torisukortini. Adikinta munche neevu enaru nanna channel na first time nortidre please subscribe maadkondu pakkadalli iruvanta bell icon press madidre nanna notifications nimge barutte. ನಾನು ಇಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಲೆಮನ್ನ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಲೆಮನ್ ಹೋಳುಗಳು ಏನಿರುತ್ತೆ, ನಿಂಬೆ ಹೋಳು, ಅದನ್ನು ನಾನು ಬಿಸಾಡ್ತಿಲ್ಲ. ಅದನ್ನೇ ನಾನು ಈ ರೀತಿ ಕಟ್ ಮಾಡಿ ಸ್ಮಾಲ್ ಸ್ಮಾಲ್ ಪೀಸಸ್ಸಾಗಿ ನಾನು ಬಾಟಲ್ಸ್ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೇ ನಾನು ಸ್ವಲ್ಪ ಕಾದಿರೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನಾನು ಒಂದು ಟೀಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಬೇಕಿಂಗ್ ಸೋಡಾನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಇದರಲ್ಲಿ ಬೇರೆ ಯಾವುದೇ ಕೆಮಿಕಲ್ ಸೋಪ್ನ ಯೂಸ್ ಮಾಡ್ತಿಲ್ಲ ಅಥವಾ ಡಿಶ್ ವಾಷರ್ನ ಯೂಸ್ ಮಾಡ್ತಿಲ್ಲ. ಬರೀ ನಾವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ಬಾಟಲ್ಸ್ನ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಹಿಯರ್ ಈಸ್ ಮೈ ಸೂಪರ್ ಇಂಗ್ರೀಡಿಯಂಟ್. ನಾನು ರಾ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ, ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಹಾಕಿ ನಾವು ಸ್ವಲ್ಪ ಹೊತ್ತು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟರೆ ಆ ಒಳಗಡೆ ಎಲ್ಲನೂ ಇದು ಸೋಡಾ ಮತ್ತು ಉಪ್ಪು ಇವೆಲ್ಲನೂ ರಿಯಾಕ್ಷನ್ ತೋರಿಸಿ ಅದು ಬಾಟಲ್ ಕ್ಲೀನ್ ಆಗುತ್ತೆ. ಹಾಗೆಯೇ ಈ ರೀತಿ ಶೇಕ್ ಮಾಡೋದ್ರಿಂದ ಎಲ್ಲ ಸೈಡ್ಸಲ್ಲಿ ಕ್ಲೀನ್ ಆಗುತ್ತೆ. ಹಾಗೆ ಯಾವುದೇ ಸ್ಟೈನ್ಸ್ ಎಲ್ಲನೂ ಉಳಿಯೋದಿಲ್ಲ ಬಾಟಲ್ನಲ್ಲಿ. ನೋಡಿ, ಕೊಳೆ ಎಲ್ಲನೂ ಈ ರೀತಿ ಬಂದುಬಿಡುತ್ತೆ. ನಾವು ಬ್ರಷೆಲ್ಲ ಯೂಸ್ ಮಾಡಿ ಅಥವಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಮಗೂ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಹಾಗೆಯೇ ನಾನು ಮೊದಲಿಗೆ ನಿಂಬೆಹಣ್ಣಿಂದು ಸ್ಕ್ವೀಸ್ ಮಾಡ್ಕೊಂಡಿದ್ದೆ ಅಲ್ವಾ ರಸ, ಅದೇ ರಸಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಕಾಪರ್ ಬಾಟಲ್ನ ಉಜ್ಜೋದ್ರಿಂದ ಈ ಸ್ಟೈನ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಹಾಗೆಯೇ ಕಾಪರ್ ಯಾವಾಗೆ ಆಗಲಿ ಹೊರಗಡೆ ಗಾಳಿಗೆ ಬಿಟ್ಟರೆ ಅದು ಈ ರೀತಿ ಕಪ್ಪಗೆ ಆಗ್ಬಿಡುತ್ತೆ. ಹಾಗಾಗಿ ನಾವು ವೀಕ್ಲಿ 2-3 ಟೈಮ್ಸ್ ಆದರೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಶೈನಿಯಾಗೂ ಇರುತ್ತೆ, ಹಾಗೆಯೇ ಕ್ಲೀನಾಗೂ ಇರುತ್ತೆ. ನೋಡಿ, ಒಳಗಡೆನೂ ಇಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ಹೀಗೆಯೇ ನಾವು ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಬಾಟಲ್ಸ್ನೂ ನಾನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ. ಒಳಗಡೆನೂ ಇಷ್ಟು ಕ್ಲೀನಾಗಿ ಕ್ಲಿಯರ್ ಆಗಿದೆ ಅಂತೆ. ಒಮ್ಮೆ ನೀವು ಈ ರೀತಿ ಬಾಟಲ್ಸ್ನ ಕ್ಲೀನ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಕಾಪರ್ ಬಾಟಲ್ನ ನಾವು ಯಾವಾಗೆ ತೊಳೆದ್ರೂ ಅದನ್ನು ಈ ರೀತಿ ಒಂದು ಡ್ರೈ ಕ್ಲಾತಿಂದ ಹೊರಸೆ ಇಡಬೇಕು, ಇಲ್ಲಾಂದರೆ ವಾಟರ್ ಸ್ಟೈನ್ಸ್ ಹಾಗೇ ಉಳ್ಕೊಳ್ಳುತ್ತೆ. ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. Thank you for watching.